ಹಾಯ್ ಹಲೋ ವೀಕ್ಷಕರೇ, ಕರಾವಳಿ ಕಿಚನ್ಗೆ ಸ್ವಾಗತ. ಕರಾವಳಿ ಶೈಲಿಯ ಮದುವೆ ಮನೆ ಸಾಂಬಾರನ್ನು ಮಾಡೋಣ. ಮೊದಲಿಗೆ ಒಂದು ಈರುಳ್ಳಿ, ಹಾಗೆ ಎರಡು ಟೊಮೆಟೊ, ಹಾಗೆ ಒಂದು 5-6 ಹಸಿಮೆಣಸನ್ನು ಕಟ್ ಮಾಡಿಟ್ಟಿದ್ದೇನೆ. ನಂತರ ಕಟ್ ಮಾಡಿದಂತಹ ತರಕಾರಿಯನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನನ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ಇದು ಬೆಂದಿದ್ದಾಗಿದೆ. ಇದನ್ನು ಟೊಮೆಟೊ, ಈರುಳ್ಳಿ ಹಾಗೂ ಹಸಿಮೆಣಸನ್ನು ಒಂದು ಪಾತ್ರೆಗೆ ತೆಗೆದಿಟ್ಬಿಟ್ಟು ಅದರ ನೀರನ್ನು ಸಪ್ರೇಟಾಗಿ ಇಟ್ಟಿದ್ದೇನೆ. ಈಗ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಈಗ ಇದು ರುಬ್ಬಿದ್ದಾಗಿದೆ. ಇಲ್ಲಿ ನಾನು ಒಂದು ಆಲೂಗಡ್ಡೆ ಹಾಗೂ ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ. ನೀವು ಬೇಕಿದ್ರೆ ಜಾಸ್ತಿ ಯಾವುದೇ ತರಕಾರಿಯನ್ನು ತೆಗೆದುಕೊಳ್ಬೋದು. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ, ಉಪ್ಪು ಹಾಗೂ ಎಣ್ಣೆಯನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಸ್ವಲ್ಪ 2-3 ಚಮಚ ಎಣ್ಣೆಯನ್ನು ಹಾಕ್ಬಿಟ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಈಗ ಜೀರಿಗೆಯನ್ನು ಹಾಕಿದ್ದೇನೆ. ಆನಂತರ ಇದಕ್ಕೆ ಕಡಲೆಬೇಳೆ 1 ಚಮಚದಷ್ಟು. ಆನಂತರ ಈಗ ನೀರನ್ನು ತೆಗೆದಿಟ್ಟಿದ್ವಲ್ಲ, ಆ ನೀರನ್ನು ಹಾಕಿ ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಆನಂತರ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಒಣಮೆಣಸನ್ನು ಬೀಜ ತೆಗೆದುಬಿಟ್ಟು ಹೀಗೆ ಹಾಕ್ತಾ ಇದ್ದೇನೆ. ಈಗ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಆನಂತರ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ 1 ಚಮಚದಷ್ಟು ಚಿಲ್ಲಿ ಪೌಡರ್, ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಇದಕ್ಕೆ ನಾನು ಸಾಂಬಾರು ಪೌಡರನ್ನು ಹಾಕ್ತಾ ಇದ್ದೇನೆ. ನೀವು ಯಾವುದೇ ಸಾಂಬಾರು ಪೌಡರನ್ನು ಉಪಯೋಗಿಸ್ಬೋದು. ಈಗ ಇದು ಕುದಿತಾ ಬಂದಿದೆ. ಕುದಿತಾ ಇದ್ದಾಗ ನಾವು ಟೊಮೆಟೊ ಪೇಸ್ಟನ್ನು ಮಾಡಿಟ್ಟಿದ್ವಲ್ಲ, ಅದನ್ನು ಹಾಕಿ ಸಾಂಬಾರು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಉಳಿದಿರೋ ನೀರನ್ನು ಹಾಕೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಆನಂತರ ಇದಕ್ಕೆ ಬೇಯಿಸಿದಂತಹ ಆಲೂಗಡ್ಡೆ ಹಾಗೂ ಕ್ಯಾರೆಟನ್ನು ಹಾಕಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈ ಮೊದಲೇ ನಾವು ಉಪ್ಪನ್ನು ಹಾಕಿರಲಿಲ್ಲ. ಈಗ ಇದು ರೆಡಿಯಾಗಿದೆ. ಇದಕ್ಕೆ 1 ಸಣ್ಣ ಪೀಸಷ್ಟು ಬೆಲ್ಲವನ್ನು ಸೇರಿಸಬೇಕು. ನೀವು ಬೇಕಿದ್ರೆ ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಅದರ ನೀರನ್ನು ಹಾಕ್ಬೋದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆಯಿಂದ ಹಾಕ್ತಾ ಇದ್ದೇನೆ. ಈಗ ಕರಾವಳಿ ಶೈಲಿಯ ಮದುವೆ ಮನೆ ಸಾಂಬಾರ್ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.